तोड़ा पीस ना तिंता इदिने मांसली हंटू अद नाटी कोली तिन्नोरु मात्र गोत्तु नाटी कोलिना ನೀವು ಹೋಟ್ಲುಗಳಲ್ಲಿ ಕಂಡಿಡಿಬೇಕಾದ್ರೆ ಒಂದೇ ರಾಮಬಾಣ ಮೂಳೆ, ನಾಟಿ ಕೋಳಿ ಮೂಳೆ ಹೇಗಿರುತ್ತೆ, ಮಟ್ಟೆ ಕೋಳಿ ಮೂಳೆ ಇರುತ್ತೆ ಅಂತ ಎಲ್ಲ ತಿಳಿಸ್ಕೊಡೋದು ನನ್ನ ಕೆಲಸ ಆಗಿದೆ. ಅದೇನಾದರೂ ಮಟ್ಟೆ ಕೋಳಿ ಅಂದರೆ ಲೇಯರ್ ಕೋಳಿ ಆಗಿದ್ರೆ ಮೂಳೆ ಕಡಿದು ತಾವು ಪುಡಿಯಾಗುತ್ತೆ, ನೀವು ಚೆಕ್ ಮಾಡಿ. ಎಸ್ ಚಾನೆಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಈ ದಿನ ನಾನು ನಿಮಗೆ ನಾಟಿ ಕೋಳಿ, ಒರಿಜಿನಲ್ ನಾಟಿ ಕೋಳಿಯಲ್ಲಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದು ಮಾಡೋದು ತುಂಬ ಈಜಿ, ಸಿಂಪಲ್ ಆಗಿ. ನಾಟಿ ಕೋಳಿ ಹೆಂಗು ಮನೇಲಿ ಮಾಡಿರ್ತೀರಾ, ಅದೇ ಸಾಂಬಾರ್ ಅದೇ ಪೀಸು, ಸ್ವಲ್ಪ ಮಸಾಲ ಹಾಕೊಂಡು ಸೂಪರ್ ಆಗಿ ಟೇಸ್ಟ್ ಆಗಿ ಚಿಕನ್ ಫ್ರೈ ಮಾಡ್ಕೋಬಹುದು. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ ನಮ್ಮ ಹೋಟ್ಲು ವತಿಯಿಂದ ಈಗ ನಿಮ್ಗೆ ಚಿಕನ್ ಫ್ರೈ ತೋರಿಸ್ತಾ ಇದ್ದೀನಿ. ಏನೇನ್ ಸಾಮಗ್ರಿಗಳು ಸಿದ್ಧಪಡಿಸ್ಕೊಂಡು ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ, ಖುಷಿಯಿಂದ ಮಾಡ್ಕೊಳ್ಳಿ, ಸಂತೋಷವಾಗಿ ತಿನ್ಕೊಳ್ಳಿ. ಒರಿಜಿನಲ್ ನಾಟಿ ಕೋಳಿನ ಸಾಂಬಾರ್ ಬಾಯ್ಲ್ ಆಗಿರುವಂತ ಪೀಸು ಒಂದು 8 ಪೀಸ್ ತಗೊಂಡಿದ್ದೀನಿ. ಸಾಂಬಾರ್ ತಗೊಂಡಿದ್ದೀನಿ, ಇದು ಗರಂ ಮಸಾಲ. ಈ ಗರಂ ಮಸಾಲ ನಾನೇ ಓನ್ ಮಾಡ್ಕೊಂಡಿರೋದು, ಇದೊಂದು ಕೇಳಿಬಿಡಿ. ಬೇರೆ ರೆಸಿಪಿಲೆಲ್ಲ ಎಲ್ಲ ಐಟಮ್ ತಿಳಿಸ್ಕೊಡ್ತೀನಿ. ಇದು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಪುಡಿ ಉಪ್ಪು, ಖಾರ ಪುಡಿ, ಧನಿಯಾ ಪುಡಿ. ಧನಿಯಾ ಪುಡಿ ವಿಶೇಷವಾಗಿ ನಾವು ಮನೆಯಲ್ಲೇ ಮಾಡ್ಕೋತೀವಿ. ಇದು ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಈರುಳ್ಳಿ. ಆರಾಮಾಗಿ ನೋಡ್ಕೊಳ್ಳಿ, ಖುಷಿಯಿಂದ ಮಾಡ್ಕೊಳ್ಳಿ, ಸಂತೋಷವಾಗಿ ತಿನ್ಕೊಳ್ಳಿ. ತುಂಬ ಇಂಟ್ರೆಸ್ಟ್ ಆಗಿ ನೋಡ್ಕೊಳ್ಳಿ. ಈಗ ನಾನು 2 ಟೀ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ, ಶುದ್ಧವಾದ ಎಣ್ಣೆ. ಹಸಿರು ಮೆಣಸಿನಕಾಯಿ ಬೇಕು ಅಂದ್ರೆ ಹಾಕೋಬಹುದು, ಹಾಕೊಂಡ್ರೆ ಖಾರ ಚೆನ್ನಾಗಿರುತ್ತೆ. ಹಸಿರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಒಂದು 6. ಹಸಿರು ಮೆಣಸಿನಕಾಯಿ ರೋಸ್ಟ್ ಆಯ್ತು, ಒಂದು 1/4 ಗಂಟೆ ಈರುಳ್ಳಿ ಹಾಕೋತಾ ಇದ್ದೀನಿ ಹಚ್ಚಿರೋದ. ಈರುಳ್ಳಿ ರೋಸ್ಟ್ ಆಯ್ತು, ಈಗ ಸಾಂಬಾರ್ ಹಾಕೋತಾ ಇದ್ದೀನಿ. ಒರಿಜಿನಲ್ ನಾಟಿ ಕೋಳಿ ಸಾಂಬಾರು ಒಂದು 1/4 ಗ್ಲಾಸ್. ಚಿಕನ್ ಪೀಸ್ ಹಾಕೋತಾ ಇದ್ದೀನಿ. ಒಂದು 1/4 ಗ್ಲಾಸ್ ಒಳ್ಳೆ ನೀರು ಹಾಕೋತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದ್ರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋಬಹುದು, ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಅರ್ಧ ಟೀಸ್ಪೂನ್ ಧನಿಯಾ ಪುಡಿ, ಕಾಲ್ ಸ್ಪೂನ್ ಚಿಲ್ಲಿ ಪುಡಿ, ಈರುಳ್ಳಿ ಹಾಕಿರೋದ್ರಿಂದ ಖಾರ ಹಾಕೋತಾ ಇದ್ದೀನಿ. ಕಾಲ್ ಸ್ಪೂನ್ಗಿಂತ ಸ್ವಲ್ಪ ಪುಡಿ ಉಪ್ಪು. ಈ ತರ ಚಿಕನ್ ಫ್ರೈ ಮಾಡ್ಕೊಂಡ್ರೆ ಚಪಾತಿಗೂ ತಿನ್ಬೋದು, ಪರೋಟಗೂ ತಿನ್ಬೋದು, ರೈಸ್ಗೂ ಮಿಕ್ಸ್ ಮಾಡ್ಕೊ ತಿನ್ಬೋದು. ಮಕ್ಕಳುಗಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾರೆ.
ಸ್ವಲ್ಪ ಗೊಸ್ತರ ಬೇಕಂದ್ರೆ ಜಾಸ್ತಿ ಬಾಯಲ್ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಬಾಯಲ್ ಮಾಡ್ಕೊಂಡ್ರೆ ಗಟ್ಟಿ ಆಗ್ಬಿಡುತ್ತೆ. ಆಗ್ಲೇ ಹೇಳಿದೆ ನಿಮ್ಗೆ, ಫೈನಲ್ ಆಗಿ ಹಾಕೋತಾ ಇದ್ದೀನಿ. ಇದು ಗರಂ ಮಸಾಲ ನಾನೇ ಮಾಡ್ಕೊಂಡಿರೋದು, ಒಂದು ಕಾಲು ಟೀ ಸ್ಪೂನ್. ನಿಮ್ಗೆ ಗರಂ ಮಸಾಲ ಬೇಕು ಅಂದ್ರೆ ಅಂಗಡಿಗಳಲ್ಲಿ 2 ರೂಪಾಯಿ ಪ್ಯಾಕೆಟ್ ಬೇಜಾನ್ ಸಿಗುತ್ತೆ, 2 ರೂಪಾಯಿ 5 ರೂಪಾಯಿ ಪ್ಯಾಕೆಟ್. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಹಾಕೋಬಹುದು, ಅದು ಒಳ್ಳೆ ರುಚಿ ಬರುತ್ತದೆ. ಸೂಪರ್ ಆಗಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಖಂಡಿತ ನಿಮ್ ಮನೆಗಳಲ್ಲಿ ಮಾಡ್ಕೋಬೇಕು, ತಿನ್ಬೇಕು. ಇಮಿಡಿಯೇಟ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಇಂಥ ರೆಸಿಪಿಗಳನ್ನ ಇನ್ನೂ ಜಾಸ್ತಿ ಜಾಸ್ತಿ ತೋರಿಸ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ದಯವಿಟ್ಟು ಇಂಥ ರೆಸಿಪಿಗಳನ್ನ ಜಾಸ್ತಿ ಜಾಸ್ತಿ ತೋರಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗಾಗಿ ಈ ಚಾನಲ್ಗೆ ನಿಮ್ಮ ಸಹಕಾರ ಇರಲಿ. ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಫೈನಲ್ ಟಚ್. ಯಾವುದೇ ರೆಸಿಪಿ ನೋಡಕ್ಕೂ ಸುಂದರವಾಗಿರ್ಬೇಕು, ನೋಡಕ್ಕೆ ಸುಂದರವಾಗಿದ್ರೆ ಮಾತ್ರ ಸೂಪರ್ ಆಗಿ ಟೇಸ್ಟ್ ಕಾಣೋದು. ಚಿಕನ್ ಫ್ರೈ ರೆಡಿ. ಏ ಪ್ಲೇಟ್ ಕೊಡ್ರ ಪುಟ್ಟ. ಘಮ 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 ಅಂತ ಇದೆ ಪರಿಮಳ, ಸೂಪರ್ ಆಗಿದೆ. ಇದು ಟೇಸ್ಟ್ ಹೇಗಿರುತ್ತೆ ಅಂತ ತಿಳಿಸ್ಕೊಟ್ಬಿಡ್ತೀನಿ. ನಾಟಿ ಕೋಳಿ ಫ್ರೈನ ರುಚಿ ನೋಡೋ ಸಮಯ ಬಂದಿದೆ. ಸೂಪರ್ ಆಗಿ ಪರಿಮಳ ಬರ್ತಾ ಇದೆ. ನೀವು ಖಂಡಿತ ಮಾಡ್ಕೋಬೇಕು. ಮಾಡ್ಕೋಬೇಕಾದ್ರೆ ನೀವು ಮಾಡ್ಬೇಕಾದ್ರದೊಂದೇ ತೋಟ ಇರುವಂಥವ್ರು, ಪ್ರತಿಯೊಬ್ಬರು ಜಾಗ ಜಾಸ್ತಿ ಇರೋರು, ಒಂದು 5 ಕುಂಟೆಗೋ 10 ಕುಂಟೆಗೋ ಫೆನ್ಷನ್ ಹಾಕೊಂಡು ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಬಾಯಿಗೆ ರುಚಿ ಬೇಕು ಅಂದಾಗ ಕುಯ್ಕೊಂಡು ಈ ಥರ ವೆರೈಟಿ ವೆರೈಟಿ ಐಟಮ್ ಮಾಡ್ಕೊತೀನಿ. ಈಗ ನಾನು ನಾಟಿ ಕೋಳಿಲಿ ಮೂಳೆನೇ ಇಂಪಾರ್ಟೆಂಟ್ ಆಗಿ ಮೂಳೆ ಯಾವ ರೀತಿ ಕಂಡು ಹಿಡಿಯೋದು ಒಂದ್ಸರಿ ತೋರಿಸ್ತೀನಿ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಇದು ಗಮನ ಇಟ್ಟು ನೋಡಿ. ಜಂಬು ಕೇಳೋದಲ್ಲ, ಅದು ಒಂದ್ಸರಿ ಮಾಡ್ಕೊಂಡು ತಿನ್ಬಿಟ್ಟು ಆಮೇಲೆ. ನಾಟಿ ಕೋಳಿನ ನೀವು ಹೋಟ್ಲುಗಳಲ್ಲಿ ಕಂಡಿಡಿಬೇಕು ಅಂದ್ರೆ ಒಂದೇ ರಾಮಬಾಣ ಮೂಳೆ ನೋಡಿ. ಮೂಳೆಯೆಲ್ಲ ಸಪ್ರೇಟ್ ಮಾಡಿಕೊಂಡೆ, ಮಾಂಸ ಮಾತ್ರ ಡಿವೈಡ್ ಮಾಡಿದ್ದೀನಿ. ಮಾಂಸ ತಿನ್ಕೋತಾ ಇದ್ದೀನಿ. ಸದುವಾದ ನಾಟಿ ಕೋಳಿ ಸಪ್ರೇಟ್ ಸಪ್ರೇಟ್ ಮಾಡಿದೆ. ಇದಕ್ಕೆ ರೆಕ್ಕೆ ಪೀಸ್ ಅಂತಾರೆ. ಯಾವುದೇ ಕಾರಣಕ್ಕೂ ಕಡುತಾ ಪುಡಿ ಆಗಿಲ್ಲ. ಒಳಗಡೆ ಇರೋ ರಸ ನೋಡಿ, ಇದು ಪುಡಿ ಆಗಿಲ್ಲ. ಹೇಗಿದೆ ನಾಟಿ ಕೋಳಿ ರುಚಿಲಿ ಗೊತ್ತಾಯ್ತದೆ. ರುಚಿಲಿ ಒಬ್ಬೊಬ್ರು ಗೊತ್ತಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮೂಳೆಗೆ ಗೊತ್ತಾಗ್ತದೆ. ನೀವು ತಿನ್ನೋ ಜಾಗದಲ್ಲಿ ಖಂಡಿತವಾಗ್ಲೂ ಮೋಸ ಹೋಗ್ಬೇಡಿ. ಯಾಕೆ ಅಂದ್ರೆ ಮೋಸ ಹೋದ್ರೆ ಅವ್ರ ಮೋಸ ಮಾಡೋದು ಜಾಸ್ತಿ ಆಗ್ತಾ ಇರ್ತದೆ. ಪ್ರಾಮಾಣಿಕತೆಗೆ ಬೆಲೆ ಇರಲ್ಲ. ನಮ್ಮ ರೈತ ಕೊಡ್ಬೇಕು ಅನ್ನೋದು ಇದ್ರೆ ದಯವಿಟ್ಟು ಇದನ್ನ ಫಾಲೋ ಮಾಡಿ, ನಾಟಿ ಕೋಳಿಗೆ ಬೆಲೆ ಕೊಡಿ, ಬೇರೆದಕ್ಕೆ ತಲೆ ಕೆಡಿಸ್ಕೊಳ್ಳಬೇಡಿ. ಈ ಮೂಳೆನ ದಾವಡೆಗೆ ಹಾಕೊಂಡು ರೋಲ್ ಮಾಡಿದ್ರೆ ಚುಚ್ಕೊಳತ್ತೆ. ಉದಾಹರಣೆ ಚೆಕ್ ಮಾಡ್ತೀನಿ. ಯಪ್ಪ ಸವಾಸೆ ಬೇಡ, 2-3 ಸಾರಿ ಚೆಕ್ ಮಾಡಿ ಚುಚ್ಚಿಸ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ತುಂಬ ಹೋಟ್ಲುಗಳಲ್ಲಿ ಹೇಳ್ತಾರೆ ನಾಟಿ ಕೋಳಿ ಅಂದ್ಬಿಟ್ಟು ಮಠೆ ಕೋಳಿ ಕೊಟ್ಬಿಡ್ತಾರೆ ಅಂತ ಜನ ಮಾತಾಡ್ತಾರೆ. ಯಾರೋ ಕೊಡ್ಬೋದು, ಅದು ನನಗೆ ಯಾಕೆ, ಅದು ನನ್ನ ಕೆಲಸ. ನಾಟಿ ಕೋಳಿ ಮೂಳೆ ಹೇಗಿರುತ್ತೆ, ಮಠೆ ಕೋಳಿ ಮೂಳೆ ಹೇಗಿರುತ್ತೆ ಅಂತ ಎಲ್ಲ ತಿಳಿಸ್ಕೊಡೋದೇ ನನ್ನ ಕೆಲಸ ಆಗಿದೆ. ಅದೇನಾದರೂ ಮಠೆ ಕೋಳಿ ಅಂದರೆ ಲೇಯರ್ ಕೋಳಿ ಆಗಿದ್ರೆ ಮೂಳೆ ಕಡಿದು ತಾವು ಪುಡಿ ಆಗುತ್ತೆ, ನೀವು ಚೆಕ್ ಮಾಡಿ. ಡೌಟ್ ಇದ್ರೆ ಒಂದು ಲೇಯರ್ ಕೋಳಿ ತಗೊಂಡೋಗಿ ಮನೇಲಿ ಮಾಡ್ಕೊಳ್ತೀನಿ, ಮೂಳೆ ಕಡ್ದು ನೋಡಿ.
ಅದು ಸಮಾಧಾನ ಆಗಿಲ್ಲ ಅಂದ್ರೆ ನನ್ನ ಹತ್ರ ಬಂದು ನಾನು ನಾಟಿ ಕೋಳಿ ಕೊಡ್ತೀನಿ ಮನೇಲಿ ತಗೊಂಡೋಗಿ ಬಾಯಲ್ ಮಾಡ್ಕೊಂತೀನಿ ಮೂಳೆ ಕರೆದು ನೋಡಿ ಅವಾಗ ನಿಮ್ಗೆ ಗೊತ್ತಾಗ್ತದೆ ವರ್ಜಿನ್ ನಾಟಿ ಏನು ಅಂತ ನಮ್ಮ ಮಾತಲ್ಲಿ ಎಷ್ಟು ಸತ್ಯ ಇದೆ ಅಂತ. ನಮ್ಮ ಹೋಟ್ಲಲ್ಲಿ ಬಂದು ನೀವು ಊಟ ಮಾಡಿ ಮೂಳೆ ಬಗ್ಗೆ ಡೌಟ್ ಬಂದ್ರೆ ಆ ಮೂಳೆ ತಗೊಂಡೋಗೋ ನೀವು ಲ್ಯಾಬ್ಗೆ ಕೊಡ್ಬೋದು, ಲ್ಯಾಬ್ಗೆ ಕೊಟ್ಟು ಚೆಕ್ ಮಾಡಿಸ್ಬೋದು. ಚೆಕ್ ಮಾಡಿಸಿದ್ರೆ ಏನಾದರೂ ಡಿಫ್ರೆನ್ಸ್ ಆದರೆ ನೀವು ಹೇಳಿದಷ್ಟು ದಂಡ ಕಟ್ಟಕ್ಕೆ ನಾನು ರೆಡಿ ಇದ್ದೀನಿ, ನೀವು ಹೇಳಿದ ತಪ್ಪು ಒಪ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ಮೋಸ ಹೋಗ್ಬೇಡ್ರಿ, ಮೂಳೆ ಕರೆದು ನೋಡಿ ನಾಟಿ ಕುಳಿಗೆ ಒಂದು ಗೌರವ ಕೊಡಿ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಹೋಟ್ಲಿಗೆ ಒಂದ್ಸರಿ ಬಂದು ರುಚಿ ನೋಡಿ ಆಮೇಲೆ ಫೀಡ್ಬ್ಯಾಕ್ ಹೇಳಿ. ಈಗ ತೊಡೆ ಪೀಸ್ನ ತಿಂತಾ ಇದ್ದೀನಿ. ಆ ಮಾಂಸಲ್ಲಿ ಏನು ಒಂಥರ ಹಂಟಂಟು, ಅದು ನಾಟಿ ಕೋಳಿ ತಿನ್ನೋರು ಮಾತ್ರ ಗೊತ್ತು. ಅದು ಇದು ತೊಡೆ ಪೀಸ್ ಮೂಳೆ ನೋಡಿ, ಯಾವುದೇ ಕಾರಣಕ್ಕೂ ಕಡುತ್ತಾ ಪುಡಿ ಆಗಿಲ್ಲ, ಯಾವ ರೀತಿ ಕಚ್ಕೊಂಡಿದೆ. ಇದು ನಾಟಿ ಕೋಳಿ, ಇದನ್ನ ಮೂಳೆನ ದಾವಡೆಗೆ ಹಾಕೊಂಡು ಒಂದೇ ಸಾರಿ ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಮಟ್ಟೆ ಕೋಳಿ ಇಲ್ಲ, ಏರ್ ಕೋಳಿ ಏನಾದ್ರೆ ದಾವಡೆಗೆ ಹಾಕೊಂಡು ಆರಾಮಾಗಿ ಭೂಮರ್ತನ ರೋಲ್ ಮಾಡ್ಬೋದು.